সাদিয়া যে কুমড়ো খাই। ಕುಕ್ಕೆ ಸುಬ್ರಹ್ಮಣ್ಯ ಬರುತ್ತಲ್ಲ ಟ್ರೈನ್ ಬರ್ತಾ ಇದೆ ಆಗ್ಲ. ಎಲ್ಲರಿಗೂ ನಮಸ್ಕಾರ, ರಮ್ಯಕುಮಾರ್ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾವಿವತ್ತು ಊರಿಗೆ ಹೊರಟಿದ್ದೀವಿ. ಊರಿಗೆ ಹೋಗಿ ಸುಮಾರು ಅಲ್ಲೇ ಒಂದು ಎರಡೂವರೆ ತಿಂಗಳು ಮೇಲಾಗೋಗ್ಬಿಟ್ಟಿತ್ತು. ಹಾಗಾಗಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನಾನು ಲೇಪನ್ ಇಬ್ಬರೇ ಹೋಗ್ತಿರೋದು. ಕೆ ಆರ್ ನಗರ ಇಂದಲೇ ಕುಣಿಗಲ್ಗೆ ಡೈರೆಕ್ಟ್ ಟ್ರೈನ್ ಇದೆ, ಅದು ಯಶವಂತಪುರಕ್ಕೆ ಹೋಗುತ್ತೆ. ಅದು ಕುಣಿಗಲ್ ಮಾರ್ಗ ಆಗಿ ಹೋಗುತ್ತೆ. ಹಾಗಾಗಿ ನಾವು ಕುಣಿಗಲಲ್ಲಿ ಇಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಈ ಟ್ರೈನ್ ಇರೋದ್ರಿಂದ ನಮ್ಗೆ ಎಷ್ಟು ಬೆನಿಫಿಟ್ ಗೊತ್ತಾ, ಎಷ್ಟು ಆರಾಮ್ಸಂದರೆ ಆರಾಮಾಗಿ ಕುತ್ಕೊಂಡು ಮಲ್ಕೊಂಡು ಹೋಗ್ಬೋದು, ಅಷ್ಟು ಈಸಿಯಾಗಿರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಿಂದೆ ಕುತ್ಕೊ, ನೀಟ ಕುತ್ಕೊಂಡ್ ಮನೆ ಹಿಂದಕ್ಕೆ. ಎಲ್ಲಿ ಬಂದ್ವಿ ನಾವು? ಇನ್ನೂ ಎರಡು ಬಸ್ ಹತ್ಬೇಕು ದೇವ್ರು, ಇನ್ನು ಎರಡು ಬಸ್ ಹತ್ತೋಗ್ಬೇಕು. ಸಿತೈತೆ ಬಂಗಾರ ನಮ್ಗೆ. ಅದೇ ಕುಣಿಗಲ್ ರೈಲ್ವೆ ಸ್ಟೇಷನ್ ಭಾಳ ಇಷ್ಟ, ಎಷ್ಟು ಪ್ರಶಾಂತವಾಗಿದೆ ಗೊತ್ತಾ. ನಾವು ಇವಾಗ ಊರಿಗೆ ರೀಚ್ ಆಗ್ತಾ ಇದ್ದೀವಿ, ಇನ್ನು ಸ್ವಲ್ಪ ಹೊತ್ತಷ್ಟೇ. ನಾವು ಅಂದಿವೆ ಬರುವಾಗ, ಇದು ನಮ್ಮೂರ ಕೆರೆ, ಇದು ಒನ್ನುಡಿಕೆ ಕೆರೆ ನೋಡಿ. ಕಮಲದುವ ಎಷ್ಟೊಂದು ಬಿಟ್ಟಿದೆ, ವರಮಹಾಲಕ್ಷ್ಮಿ ಹಬ್ಬ ಹತ್ತತ್ರ ಬರ್ತಾ ಎಷ್ಟು ಕಮಲದುವ ಬಿಡುತ್ತೆ ಅಂತ ನೋಡೇ ತುಂಬ ಖುಷಿ ಆಗೋಯ್ತು. ಅದು ನೋಡ್ತಿದ್ರೇ ಕೀಳಬೇಕು ಅನ್ನೋದೇ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಿತ್ತು. ನಾನು ಮನೆಗೆ ಬಂದು ಫ್ರೆಶಪ್ ಆಗಿ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಲೇಪನ್ನು ಬರ್ತಿದ್ದಂಗೆ ಲೂಲು ಎ ಬಿ ಸಿ ಡಿ ಹೇಳ್ಕೊಡೋಕೆ ಕೂತ್ಕೊಂಬಿಟ್ಟ. ಏ ನಾನು ಹೇಳ್ಕೊಡ್ತೀನಿ ಲೂಲು, ಹೇಳು ನೀನು, ನಿನಗೆ ಬರಲ್ಲ, ನಾನು ನೀಟಾಗಿ ಹೇಳ್ಕೊಡ್ತೀನಿ, ನಾನು ಚೆನ್ನಾಗಿ ಹೇಳ್ಕೊಡ್ತೀನಿ ಅಂತ ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಅಂತ ಎಲ್ಲ ಹೇಳ್ಕೊಡ್ತಾ ಇದ್ದ. ಮತ್ತು ಬರೆಯೋದು ಕೂಡ ಹೇಳ್ಕೊಡ್ತಾ ಇದ್ದ. ಅವಳು ಹಂಗೆ ಇಂಟ್ರೆಸ್ಟ್ ಕೊಟ್ಟು ಕೂತ್ಕೊಂಡು ಕೇಳಿಸ್ಕೊತಾ ಇದ್ಲು, ನೋಡ್ತಾ ಇದ್ಲು. ಇವರು ನಮ್ಮ ದೊಡ್ಡಪ್ಪನ ಮಗ ಹರೀಶಣ್ಣ ಅಂತ, ಇವರು ಅಷ್ಟೇ ನಾನು ಬಂದಿದ್ದು ನೋಡಿ ಮಾತಾಡ್ಸೋಣ ಅಂತ ಬಂದರು. ಮಕ್ಕಳನ್ನೆಲ್ಲ ಮಾತಾಡಿಸ್ತಾ ಇದ್ರು, ಅವರನ್ನು ಏನೇನೋ ಕ್ವಶನ್ ಕೇಳ್ತಾ ಇದ್ರು, ಅವನು ಹೇಳ್ತಾ ಇದ್ದ. ಆಮೇಲೆ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ಬಂದರು, ಹೊಲ್ತಕ್ಕೆ ಹೋಗಿತ್ತು ನಮ್ಮಮ್ಮ. ನಮ್ಮ ದೊಡ್ಡಮ್ಮನು ಬಂದರು ಮಾತಾಡ್ಸೋಣ ಅಂತ ಅಂದ್ಬಿಟ್ಟು. B for ball, B for ball, C for cat, C
A for cat. B for dog. D for dog. E for elephant. E for elephant. F for fish. F for fish. G for grass. Grass. Yellow. G for grass anta. G for grass. Grape. Grass. ಹುಲ್ಲು. ಐ ಫಾರ್ ಐಸ್. ಏ ಹೆಚ್ಚು ನೆಕ್ಸ್ಟ್ ಹೆಚ್ ಹೇಳಲಿಲ್ಲ. ಐ ಐ ಐ ಹೇಳು, ಹೆಚ್ಚಾದ್ಮೇಲೆ ಐ ತಾನೆ. ಐ ಹೇಳು ಇವಾಗ, ಈಗ ಹೆಚ್ ಹೇಳ್ಬಿಟ್ಟು ಜೇ ಹೇಳ್ತಾರ. ಐ ಹೇಳು. ಹ್ಞೂ ಆಯ್ತಪ್ಪ. ಅಯ್ಯ ಹೋಗತ್ತ, ಸಾಕತ್ತ, ಬೆನ್ನೆಲ್ಲ ನೋಯ್ತಾ ಇತ್ತು ನನಗೆ. ನಮ್ಮಮ್ಮ ಹಂಗೂ ಬಂದಮೇಲೆ ಬಾ ಹೊಲ್ತಕ್ಕೆ ಹೋಗೋಣ, ಸೇಡ್ಕೊಂಬರ್ಬೇಕು, ಹಂಗೆ ನೀನು ನೋಡ್ದಂಗೆ ಆಗ್ತೈತೆ ಬಾ ಅಂತೂ. ಅಯ್ಯೋ ಹೋಗಮ್ಮ, ಸಾಕಾಗ್ಬಿಟ್ಟೈತೆ ಅನಿಸ್ತು. ಆದರೂ ಓ ಈ ಮಳೆಗಾಲದಲ್ಲಿ ಹಸ್ರೆಲ್ಲ ಆಗಿರುತ್ತೆ, ಹುಲ್ಲೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೊರಟೆ. ಏನು ಮಾಡೋದು, ಏನು ಮಾಡೋದು ಚಿನಿ? ಇಲ್ಲ ಬಾ, ಅದಕ್ಕೆ ಕೊಂಬವೇ ಬಾರಪ್ಪ ಹಾಕ್ಬೇಕು. ಆಮೇಲೆ ಈ ನಮ್ಮ ಹೊಲಕ್ಕೆ ಬಿದ್ದ ಎಲ್ಲ ಕೋಳಿಗಳು ಒಂದು ಇಲ್ಲ. ಅಮ್ಮ ಭೂಮಿ ಅವ್ನು ಕೈ ಹಿಡ್ಕೊಂಡು ಕರ್ಕೊಂಡಿ ಇಲ್ಲಿ ಬಾ. ಕೈ ಬಂಗಾರಿ ಒಳ್ಳೆ ಮನೆ ಮುತ್ತುಕೊತ್ತೀನಿ. ಪುಟಾಣಿ ಸಿಲ್ಲೋಡಿ, ಹಾಯ್ ಮಾಡಿ, ಹಾಯ್ ಲೈಕ್ ಮಾಡಿ, ಲೈಕ್ ಮಾಡಿ ಹೇಳು, ಲೈಕ್ ಮಾಡಿ ಹೇಳು, ಮೊನ್ನೆ ಲೈಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಮ್ಯ ಕುಮಾರ್ ಕ್ರಿಯೇಷನ್ ಹೇಳು, ರಮ್ಯ ಕುಮಾರ್ ಕ್ರಿಯೇಷನ್, ರಮ್ಯ ಕುಮಾರ್, ರಮ್ಯ ಕುಮಾರ್ ಕ್ರಿಯೇಷನ್, ಕ್ರಿಯೇಷನ್. ಬಂಗಾಳಿ ಬಂಗಾಳಿಗಳು, ಅದು ನಮ್ಮನೆ, ಅದು ನಮ್ಮನೆ. ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿದ್ದು ಚಿನ್ನಿ, ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ಇಲ್ಲೇ ಇದ್ದಿದ್ದು ಚಿನ್ನಿ. ಇಲ್ಲಿ ನೋಡು, ಈ ಮನೆ ಬಗ್ಗೆ ಅಂತೂ ಹೇಳಲೇಬೇಕು. ಇದು ನಮ್ಮ ತಾತವ್ರ ಮುತ್ತಾತವ್ರ ಕಾಲದಿಂದನೂ ಇದೆ ಈ ಮನೆ. ನಾವು ನಮ್ಮ ಅಪ್ಪ ಅವರು ಎಲ್ಲ ಹುಟ್ಟಿ ಬೆಳೆದಿರೋ ಮನೆ ಇದು. ಈಗ ರೀಸೆಂಟಾಗೇನೋ ಅದು ಮನೆ ಬಿದ್ದೋಗ್ತಾ ಇತ್ತು, ಹಂಗಾಗಿ ನಮ್ಮ ಮದ್ದಿದವ್ರ ದೊಡ್ಡಪ್ಪ ಇಲ್ಲೇ ಇದ್ದರು. ನಾವೆಲ್ಲ ಅಲ್ಲಿ ಹೊರಗಡೆ ನಮ್ಮ ಅಪ್ಪರೆಲ್ಲ ಮನೆ ಕಟ್ಕೊಂಡು ಬೇರೆ ಕಡೆ ಇದ್ದರು. ಆಮೇಲೆ ಅವರು ಅಲ್ಲಿಗೆ ಬಂದರು ಮನೆ ಕಟ್ಕೊಂಡು. ತುಂಬಾ ಮೆಮೊರೀಸ್ ಇದೆ ಈ ಮನೇಲಿ. ಬೆಳಗಿದ್ದು ನೀನು ಹುಟ್ಟಿ ಬೆಳೆದಿರೋದಲ್ಲ ಕೊಡು, ನಾವು. ಏನೇನದಪ್ಪ ಮನೇಲಿ? ಕಳ್ಳಿಗಳು. ಕಳ್ಳಿಗಳು? ಕಳ್ಳಿ ಮತ್ತೆ ಮೊಸಳೆ ಎಲ್ಲ. ಹೌದಾ ಚಿನಿ? ರೋಡ್ ನೋಡಿ ಹೆಂಗೈತಿ ಇಲ್ಲಿ ಅಲ್ವಾ? ಹುಷಾರಾಗಿಳಿ. ಹೋಗು ಅಜ್ಜಿ, ತಕ್ಕ ಹೋಗು ನೋಡು. ಸಗಣಿ ತೊಪ್ಪೆ ಹಾಕೈತೆ ನಡಿ. ನಡಿ ಮುಂದೆ ನಡಿ ಚಿನಿ. ಹೆಂಗು ಎಲ್ಲಿಗೂ ಮಾಯ ಆಗ್ಬಿಡ್ಲಿ ನಾನು. ಓಹೋ, ಎಲ್ಲಿಗೆ ಹೋಗ್ತೀನಿ ಹೇಳಾಯ್ತು, ಹೇಳದ್ ಎಲ್ಲಿಗೆ ಹೋಗ್ತೀನಿ ಅಂತ. ಓ ಮೇಕಪ್ ಸ್ಕೂಲ್ಗೆ ಏನು ಅಗ್ಲಗ್ಲ ಹೋಗ್ತೀನಿ. ಗಟ್ಟಿ ನೆಲದ ಮೇಲೆ ಬಾಕಂದ ನೋಡಿ, ಗಟ್ಟಿ ನೆಲ, ಅಲ್ಲಿ ಕೆಸರೈತೆ ಸುತ್ತಲೂ. ಸ್ವಲ್ಪ ಸ್ವಲ್ಪ ನೋಡಿ ಬರಬೇಕು, ಇಲ್ಲಾಂದ್ರೆ ಜಾರ್ ಬಿದ್ದ್ಬಿಡ್ತೀನ. ನಡಿವಿ ನೀಟಾಗಿ, ಕಾಲು ಬಿಗ್ಗಿಯಾಗಿ ಹುರ್ಕೊಂಡು. ಏನಾಗಲ್ಲ ನಡಿ, ತೊಳ್ಕೊಡ್ತೀನಿ ಸಗಣಿ ಆದರೆ ಚಪ್ಪಲಿ ನೀಟಾಗಿ ತೊಳ್ಕೊಡ್ತೀನಿ ನಡಿಯವು. ಬಂದ್ರು ಸೈಡ್ ಮಾಡೋ, ಸೈಡಿಗೆ ಜಾಗ ಇಲ್ಲ ಹಸುಗಳಿಗೆ ಸೈಡ್ ಕೊಡಕ್ಕೆ, ಇಲ್ಲಾಂದ್ರೆ ಗುಂಪು.
ಹಸು. ಹಾ ಹಸುಗಳು ಬತ್ತ ಬರ್ರಿ ಈ ಕಡೆ. ಅಲ್ಲಿ ಇಡ್ಲಿಕ್ಕೆ ಹೋಗಲ್ವಾ? ಹ್ಞೂ ನೀವು ಚೆನ್ನಾಗಿದ್ದೀರಾ ಪ್ರಮುಖ? ನಾನು ಈಗ ಮಧ್ಯಾಹ್ನ ಒಂದು 3 ಗಂಟೆ ಆಯಿತು ಬಂದಾಗ. ನೋಡು ಅವಳು ಹೋಗ್ತಾಳೆ, ಹೋಗಮ್ಮ ಬಿಡು ಬಿಡು, ಅವಳನ್ನ ಕಳ್ಕಂತ ನೀನು ಬತ್ತೆ ನೋಡು, ಅವಳು ಎಷ್ಟು ಓದ್ತಾಳೆ ನೋಡು. ಹಾ ನೀನು ಓದ್ತೀಯ? ಹಾ ಏನು ಸ್ಕೂಲ್ ಓದ್ತಿದ್ಯಾ? ಅಣ್ಣ 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 ಇಲ್ಲ ಇರ್ತೀಯ ಸ್ಕೂಲ್ ಹಾಕಿದ್ಯಾ? ಎಲ್ ಕೆ ಜಿ ಹೊಲ್ತಾಕೋತಿ, ಕೆಲಸ ಮಾಡಕೋತೀರಿ ಇಬ್ರು? ನೀನ ಕುಯ್ಯೋದು ಉದ್ಲ ನಿಮ್ಮ ಅಜ್ಜಿ ಕುಯ್ಯಿಲ್ಲ ಗೊತ್ತಾಯ್ತು. ಅರ್ಥ ಮಾಡ್ಕೊಳುತ್ತೆ ಚಿನ್ನಿ, ಅದು ಅರ್ಥ ಮಾಡ್ಕೊಳುತ್ತೆ, ಹೇಳದ್ನೆಲ್ಲ ಗೊತ್ತಾ? ಹೌದಾ? ಯಾರಿಗೆ ಹೇಳಿ ಪೂಜೆ ಮಾಡಿದ್ದು? ಯಾರಿಗೆ ಹೇಳಿ ಪೂಜೆ ಮಾಡಿದ್ದು? ಅವತ್ತು ಹಬ್ಬದಲ್ಲಿ ಬಂದು ನಾವು ಅಪ್ಪನ ಗುಂಡಿಗೆ ಸಮಾಧಿಗೆ ಬಂದು ಪೂಜೆ ಮಾಡ್ಕೊಂಡೋದ್ವಿ, ಅದನ್ನು ಲೇಪನ್ ಜ್ಞಾಪಿಸ್ಕೊತಾವನೆ. ಅವನಿಗೆ ದಿನ ಎಲ್ಲ ಹೇಳಕ್ ಬರಲ್ಲ, ರಾತ್ರಿ ಬಂದಿದ್ವಿ ಅಂತ ಹೇಳ್ತಾನೆ, ಇಲ್ಲ ನೆನ್ನೆ ಬಂದಿದ್ವಿ ಅಂತ ಹೇಳ್ತಾನೆ ಅಷ್ಟೇ. ಮಾಡಿ ಲುಲು, ಏನ್ ಮಾಡ್ತಾ ಇತ್ತು ಗಿಡ? ಈಗ ಹಿಂಗೆ ಇಲ್ಲಡ ಹಿಂಗೆ ಸ್ವಾಮಿ ನಮ್ಮಪ್ಪ ತಾತ ಕಾಪಾಡಪ್ಪ ಅಂತ ಅನ್ಬೋದು. ಹಂಗಿ ಹಂಗಿ ನೀನ್ ಮಾಡ್ ಮಗ್ನೆ ಇತ್ತು ಬರ ಜಗನ್ ಹಗಲು ನೋಡ್ದೇನೋ ನೋಡ್ದೇನೋ ಹೇಳ್ಕೊಡ್ಬೇಕ ನಮ್ಮ ಮುಗಿಗೆ. ಕುಯ್ದಿಲ್ವಾ ಇಲ್ಲೆಲ್ಲ ಲಕ್ಷ್ಮಿ ಹುಲ್ಲು ಕೊಡಿತದೆ ಅಂತ ಕಟ್ಟಿದೀನಿ. ಇದೇನ್ ಇದೇನ್ ಗಿಡ ಇದು? ಸೆತ್ತೇನಾ ಇದು? ಗೊಬ್ರಕ್ಯಾ? ಇದ್ರೊಳಗ ಮಧ್ಯದಲ್ಲಿ ಏನ ಅಣೆ ಸೊಪ್ಪು ಹತ್ರದ ಏನು ಸಿಗಲ್ವಾ? ತಿನ್ನೋ ಸೊಪ್ಪು ಏನು ಸಿಗಲ್ವಾ? ಇಲ್ಲಿ ಏನೈತೆ ನಾವು ತಿರದು ಮಾಡಿರೋದು ಹೊಲ. ಎರಡು ಕಾಯಿ ಸಿಕ್ಕದ್ವಾ? ಎರಡು ಕಾಯಿ ಸಿಕ್ಕ. ಒಣಗಾಯಿ ಬಿದ್ದದೆ ಇದು ಅದೆಲ್ಲ ಇದು ಮಾಡಿದೀನಿ. ನಾಳೆಗೆ ನೀರಣ್ಣಿದ್ರೆ ರಾಗಿ ಹರಿಸ್ಬಿಟ್ಟ ಹಚ್ಚಿ ಮುಸ್ಕೊಂಡು. ಅಲ್ಲಿ ಮುನಿಯಪ್ಪನ ದೇವಸ್ಥಾನ ಐತಲ್ಲ, ಅದೇನಾಯ್ತು ಅಲ್ಲಿ? ಹೋಗಲ್ತ ಇಲ್ಲ ಐತಲ್ಲ ಅಮ್ಮ, ಇಲ್ಲೊಂದು ಮಾಡಿವ್ರಲ್ಲ. ಅದೇ ಅಲ್ಲದಿ ಅದು ಬೇವಿನ ಗಿಡದಾಗೆ ಈಗಲೂ ಹಂಗೆ ಬೆಳ್ಕೊಂಡದ ಏನು ಮಾಡ್ಬೋದು? ಬೆಳ್ಕೊಂಡದಿ ಆಗಲ್ಲ ಅವ್ನು ಬ್ಯಾಸ್ಕೆನಾಗ ತೂರು ಹೋಗ್ಲು ಬಾ, ಹೋಗಿ ಮಾಡ್ಕೊಂಬಂದು. ಜಾಸ್ತಿ ಆಗ್ಬಿಟ್ಟು.
ಚಿರಿ ಲೋಡಿದ್ರೆ ತಿಂತೀನಿ, ಚೆನ್ನಾಗಿರುತ್ತೆ. ಚೆನ್ನಾಗಿದೆ ತಿಂತ ಇದ್ದೀನಿ ನಾನು. ಅವನ್ನೇ ಮಾಡ್ತಿದ್ಯಾ? ತಿನ್ನಿ ತಿನ್ನಪ್ಪ, ಚೆನ್ನಾಗಿದೆ ಮಾವಿ. ತಿನ್ನಿ ಹುಣ್ಸೆ ಹಣ್ಣು ತಿನ್ನಿ. ಈ ಥರ ಹುಣಸೆ ಹಣ್ಣು ಅಂದರೆ ತುಂಬ ಇಷ್ಟ. ಅದು ಪೀಚಾಗಿರುತ್ತೆ ಮರದಲ್ಲಿ, ಅದು ತಿನ್ನಕ್ಕಂತೂ ಸಖತ್ತಾಗಿರುತ್ತೆ. ನಾವು ಚಿಕ್ಕ ಹುಡುಗರುಗಳು ಅದೆಷ್ಟು ತಿಂದಿದ್ವೋ ಗೊತ್ತಿಲ್ಲ. ಚಿಕ್ಕ ಮಕ್ಕಳು ಹುಣಸೆಕಾಯಿಯಿಂದ ಹಿಡಿದು ಹುಣಸೆ ಹಣ್ಣವ್ರಿಗೂ ವೆರೈಟೀಸ್ ವೆರೈಟೀಸಲ್ಲಿ ತಿಂದ್ಬಿಟ್ಟಿದ್ದೀವಿ. ನಾವೇ ವೆರೈಟೀಸ್ ಮಾಡಿಕೊಂಡು ಜಜ್ಜಿ ತಿನ್ನೋದಂತೆ, ಅದಕ್ಕೆ ಉಪ್ಪಕ್ಕರ ಹಾಕ್ಕೊಂಡು ತಿನ್ನೋದಂತೆ, ಹಂಗೆ ತಿನ್ನೋದಂತೆ, ಅಪ್ಪ ಸುಮಾರು ಥರ ತಿಂದಿದ್ದೀವಿ. ಕಡ್ಡಿಗೆಲ್ಲ ಚುಚ್ಕೊಂಡೆಲ್ಲ ತಿಂದಿದ್ದೀವಿ. ಇದು ಅಡ್ಲು ಅಂತಾರೆ. ಇಲ್ಲಿ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಅಣ್ಣಾರು ನಮ್ಮ ಅಮ್ಮರೆಲ್ಲ ಹಸ ಕಟ್ಟಾಕ್ಬಿಟ್ಟು ಹೋಗಿರೋರು. ಮಧ್ಯಾಹ್ನದ ಹೊತ್ತು ಹಿಂಗೆ ಹುಡುಗರು ಹುಡುಗರೆಲ್ಲ ಬಂದು ಆಟ ಆಡ್ಕೊಂಡು, ಕೆಲವರು ಟೂರ್ನಿಮೆಂಟ್ ಎಲ್ಲ ಇಲ್ಲೇ ಮಾಡೋದು. ನಮ್ಮೂರಲ್ಲಿ ಏನಾದರೂ ಕ್ರಿಕೆಟ್ ಟೂರ್ನಿಮೆಂಟ್ ಮಾಡಬೇಕು ಅಂದರು ಇಲ್ಲೇ ಮಾಡೋದು. ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಆಟ ಆಡೋಕ್ಕೆ. ತುಂಬ ಚೆನ್ನಾಗಿದೆ ಎಳೆ ಹುಣಸೆಕಾಯಿ, ಚೆನ್ನಾಗೈತೆ, ತಿನ್ಬೋದು. ಅಷ್ಟೊಂದು ಹುಳಿ ಇಲ್ಲ. ಕೊಡ್ಬೋದು ಇಲ್ಲ ಬಾಕಿ ಇದು ಕೊಡು. ಈ ಕಡೆ ಎಟ್ಟಿಸ್ಕೊಚ್ಚಿನಿ. ಕಣ್ಣಿ ಬೀಳ್ದ ಕಣ್ಣು ಮುಚ್ಕೊಂಡು ಕೇಳು, ಕೇಳು ಹೇಳಿ. ಹಾ ಸಾಕು ಬಿಡು, ಬನ್ನಿ. ಏ ಮಳೆ ಬರ್ತೈತೆ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ರಪ್ಪ, ಮಳೆ ಬರ್ತೈತೆ. ಏನು ಕಡ್ಡಿ ಗಿಡ್ಡಿ ಮುಟ್ಟಬಾರ್ದು, ಬರ್ಬೇಕು. ರೋಡ್ ನೋಡಿ ಹೆಂಗಿದೆ, ಲೇಪನ್ ಗಟ್ಟಿ ನೆದ್ಮೇಲೆ ನಡಿ. ನನ್ನ ಕಾಲ್ ನನ್ನ ಕಾಲ್ ಎಲ್ಲಿಡ್ತೀನಿ ಅಲ್ಲೇ ಬಾ. ಅದೇನ್ ಗೊತ್ತಾ ಲೇಪನ್, ಹುಲ್ಲೆಲ್ಲ ಬಿದ್ದೈತಲ್ಲ ಅದು ತಿಪ್ಪೆ ಅಂತಾರೆ. ಏನೇಳು ತಿಪ್ಪೆ ಅಂದ್ರೆ ಹಸು ಸಗಣಿ ಎಲ್ಲ ಹಾಕುತ್ತಲ್ಲ ಅದನ್ನ ತಗೊಂಬಂದು ಇಲ್ಲ ಹಾಕ್ತಾರೆ. ಅದಾಗ್ತಾಗ ಇದು ಗೊಬ್ಬರ ಆತೈತೆ, ಇದನ್ನೇ ಹೂವಿನ ಗಿಡಕ್ಕೆಲ್ಲ ಹಾಕ್ತಾರೆ, ಹೊಲಕ್ಕೆಲ್ಲ ಎರಚುತ್ತಾರೆ. ಗೊತ್ತಾ? ಓದಿದ್ದು ಓದಿದ್ರು ಚಿಕ್ಕ ಮಕ್ಕಳಲ್ಲೆಲ್ಲ ಇದೆ ಅಲ್ವಾ ಅಂಗನವಾಡಿ ಇದ್ದಿದ್ದು, ಅಂಗನವಾಡಿನೇ ಜಾಸ್ತಿ ಫೇಮಸ್. ಅವಾಗೆಲ್ಲ ನರ್ಸರಿ ಆ ಥರ ಎಲ್ಲ ಇರಲಿಲ್ಲ, ಎಲ್ ಕೆ ಜಿ ಯು ಕೆ ಜಿ ಇದ್ರೂ ಸೇರಿಸೋ ಶಕ್ತಿ ಇರಲಿಲ್ಲ ಅಲ್ಲಿಗೆಲ್ಲ. ಇಲ್ಲಿ ತಗೊಂಬಂದು ನಮ್ಮನ್ನು ಕೂರಿಸೋರು. ನಮ್ಮ ಅಣ್ಣ ಬಂದ್ರೆ ಅಣ್ಣನ ಜೊತೆ ತಂಗಿ ತಮ್ಮ ಈ ಥರ ಎಲ್ಲ ಬಂದು ಕೂತ್ಕೊಳ್ಳಿವು. ನಮ್ಮ ಅಣ್ಣಂದರು ನಮ್ಮ ಕಸಿನ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಇದೇ ಅಂಗನವಾಡಿಲೇ ಓದಿದ್ದು, ನಾವು ಇದೇ ಅಂಗಡಿ ಅಂಗನವಾಡಿಲೇ ಓದಿದ್ದು. ಈಗ ನನ್ನ ಮಗನು ಅದ್ರ ಬಟ್ಟೆ ಅವನು ಬಂದು ಕೂರಲಿಲ್ಲ, ಇವಾಗ ನಮ್ಮ ಅಣ್ಣನ ಮಗಳು ಬಂದು ಕೂರ್ತಾವಳೆ ಅಂಗನವಾಡಿಲಿ. ಕೂತಿದೆ ಸಿರ, ಏನೇನು ಕೊಡ್ತಾರೆ ನೀವು ತಿನ್ನೋದಕ್ಕೆ? ನಾವು ಒಲ್ತವಿಂದ ಮನೆಗೆ ಬಂದ್ವಿ. ಹಾಲಿನ ಡೈರಿ ಇದೆ ನಮ್ಮದು, ನಮ್ಮಣ್ಣ ಹಾಲಿನ ಡೈರಿ ಇಟ್ಟಿದ್ದಾನೆ. ಎಲ್ಲರೂ ಬಂದು ಹಾಲು ಹಾಕಿ ಹೋಗ್ತಾರೆ. ಅದು ಟೈಮಿಂಗ್ಸು 6 to 7 o'clock. ಗೌರ್ಮೆಂಟ್ ಡೈರಿ ಏನಲ್ಲ, ಪ್ರೈವೇಟಾಗಿ ಇಟ್ಟಿರೋದು. ಇದು ನಮ್ಮಮ್ಮ ಮತ್ತು ನಮ್ಮ ಅತ್ತಿಗೆ ನೋಡ್ಕೊಂತಾರೆ ಇಬ್ಬರೂ. ನಾನಿದ್ದಾಗ ನಾನು ನೋಡ್ಕೊಳ್ಳಿವಿನಿ ಮೊದಲು, ನನ್ನ ಮದುವೆಗೂ ಮೊದಲಿಂದನೂ ಈ ಡೈರಿ ಇರೋದು. ಅವತ್ತಿಂದನೂ ಅವ ಶುರುವಾಗಿದ್ದು ಇನ್ನೂ ಚೆನ್ನಾಗಿ ನಡೀತಾ ಇದೆ. ಬಸ್ವಾ ಕಾಫಿ ಕುಡ್ದಾ ಬಸ್ವಾ? ಹಾ ಈಗ ಹಾಲು ತಗೊಂಡು ಹೋಗಿ ಬಂದಿದ್ಯಾ? ಕಾಫಿ ಆಯ್ತು ಅಂತ ಸುಳ್ಳು ಹೇಳ್ತಿದ್ಯಾ? ಹ್ಞೂ ಮತ್ತೆ ಊಂತಿದ್ಯಾ? ಹ್ಞೂ ಆಹಾ
ನಾನು ಮಧ್ಯಾಹ್ನ ಬಂದೆ ಕಡಪ್ಪ. ಕೋಳಿ ಕೋಳಿ ಕಸ ತುಳಿದೆ ನೋಡಿ, ಲೀಗ್ ತುಳಿದೆ ಕೋಳಿ ಕಸ. ನೀರು ನೀರು ಕುಂಬಳಕಾಯಿ ಯಾರು ಹಂಗದು ನೀರು ಎಷ್ಟು ಎರಡು ಪಾಯಿಂಟ ಕೊಡಪ್ಪ. ಇವ್ನ ಎರಡ ಎಷ್ಟು ಮೂರು ಮೂರಾ? ಎಲ್ಲಿದ್ಯೋ ದರ್ಶನ ಇಲ್ಲ ಕೆಳಗಡೆಯಿಂದ ಮೂರನೇದು. ಅಪ್ಪ ಚೆನ್ನಾಗಿದ್ದೀನಪ್ಪ, ಮಧ್ಯಾಹ್ನ ಬಂದೆ. ಮಾತಾಡ್ಸು. ಹ್ಞೂ ಚೆನ್ನಾಗವ್ರೆ. ನೀನ್ ಚೆನ್ನಾಗಿದ್ದೀನಪ್ಪ. ಅಪ್ಪ ಮಳೆ ಅಲ್ಲೂ ಬೀಳ್ತೈತೆ, ಹಿಂಗೆ ಸಣ್ಣ ಬಂದು ಹೋಗ್ತೈತೆ. ಮಂಡೆ ಕುಕ್ಕೆ ಕೊಟ್ಟೆ, ಕುಕ್ಕೆ ಸುಬ್ರಹ್ಮಣ್ಯ. ಹಾಂ ಹೋಗಿದ್ದು ಅಲ್ಲಿ ಕೊಟ್ವಿ. ಇವತ್ತಿನ ವ್ಲಾಗ್ ಇದಾಗಿದೆ. ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗ್ ಕೂಡ ಇದೆ, ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.